ಹಲೋ ಎಲ್ರಿಗೂ ನಮಸ್ಕಾರ, ವೈ ಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯು ಜಿ ಸಿ ನೆಟ್ 2023 ಹೊಸ ನೋಟಿಫಿಕೇಷನನ್ನು ನೋಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿದ್ರೆ ನಾವು ಯಾವುದೇ ವೀಡಿಯೋಸ್ ಮಾಡಿದ್ರೂ ಕೂಡ ನಿಮಗೆ ಇಮಿಡಿಯೇಟಾಗಿ ನಿಮ್ಮ ನೋಟಿಫಿಕೇಷನ್ ಬಾಕ್ಸ್ಗೆ ಬಂದು ಬೀಳುತ್ತೆ. ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಕೊನೆಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಇವತ್ತು ಹೊಸ ವೀಡಿಯೋಗೆ ಎಂಟರ್ ಆಗೋಣ. ಅದಕ್ಕೂ ಮುಂಚೆ ನಾವು ಯು ಜಿ ಸಿ ನೆಟ್ ನೋಟಿಫಿಕೇಷನ್ ಮಾತಾಡೋಕ್ಕೆ ನಾನು ಹೊರಟಾಗ ನೀವು ಕೇಳೋದೆ ನಿಮ್ಮ ಕೇಸೆಟ್ ಬಗ್ಗೆ ನೀವು ಕಮೆಂಟನ್ನು ಹಾಕಿ ಹಾಕ್ತೀರಿ. ಅದಕ್ಕೆ ಫಸ್ಟ್ ನಾನು ಆ ಒಂದು ವಿಚಾರವಾಗಿ ಕ್ಲಾರಿಫಿಕೇಷನ್ ಕೊಟ್ಟೆ ಹೋಗ್ತೀನಿ. ನಮ್ಮ ಚಾನಲಲ್ಲೇ ಕಮ್ಯುನಿಟಿ ಪೇಜ್ನಲ್ಲಿ 2 ಮಂತ್ಸ್ ಆಗೋ ನಾನೊಂದು ಪೋಸ್ಟನ್ನು ಪೋಸ್ಟ್ ಮಾಡಿರ್ತೀನಿ, ಒಂದು ಫೋಟೋನ. ಅದನ್ನು ನೀವು ನೋಡಿದ್ರೆ ಯಾವಾಗ ಎಕ್ಸಾಮ್ಸು ಯಾವಾಗ ಮಾಡ್ಬೋದು ಅಂತ. ಆದರೆ ನಿಮಗೆ ಗೊತ್ತಿದೆ ನಮ್ಮಲ್ಲಿ ಚುನಾವಣೆ ನಡೀತಾ ಇರೋದ್ರಿಂದ ಯಾವುದೂ ನಡೀತಾ ಇಲ್ಲ, ಎಲ್ಲ ನಿಲ್ಲಿಸಿದ್ದಾರೆ ಅಂತ. ಆದರೆ ಚುನಾವಣೆ ಮುಗಿದ ತಕ್ಷಣ ನೆಕ್ಸ್ಟ್ ಅವ್ರು ಆ್ಯಕ್ಷನ್ ತೊಗೋತಾರೆ, ಇದೆಲ್ಲ ಕಂಟಿನ್ಯೂಸ್ ಆಗುತ್ತೆ. ನಿಮಗೆಲ್ಲ ಗೊತ್ತಿದೆ ನೆಟ್ಗಿಂತ ಕೇಸೆಟ್ಟು ಒಂದು ಹೆಜ್ಜೆ ಸುಲಭ ಅನಿಸುತ್ತೆ, ಯಾಕೆಂದರೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನಮಗೆ ಅವೈಲಬಲ್ ಇರುತ್ತೆ. ಹಾಗಾಗಿ ನೀವು ಈಗ ಆಲ್ರೆಡಿ ಮೊನ್ನೆ ಕೇಸೆಟ್ನ ಅಪ್ಲೈ ಮಾಡಿದ್ರಿ, ಜಸ್ಟ್ 4 ಮಂತ್ಸ್ ಆಗೋ ನೀವೇ ನೋಡಿದ್ರಿ, ಡಿಸೆಂಬರ್ ಸೈಕಲ್ದು ನಡೆಸಿದ್ರು. ಅದರಲ್ಲಿ ತುಂಬ ಚೆನ್ನಾಗಿ ಮಾಡಿ ಕ್ಲಿಯರ್ ಆಗಿರೋರು ಓಕೆ, ಬಟ್ ಅಲ್ಲಿ ಜಸ್ಟಲ್ಲಿ ನನಗೆ ಮಿಸ್ ಆಯಿತು ಅಂತ ಫೀಲ್ ಆಗ್ತಿರೋರು, ಈಗ ಒಂದು ಒಳ್ಳೆ ಸುವರ್ಣಾವಕಾಶ ಇದೆ ಅವರಿಗೂ. ಮತ್ತು ಹೊಸದಾಗಿ ಇನ್ನು ಈಗ ಪಿ ಜಿ ಜಾಯ್ನ್ ಆಗಿರೋರು ಕೂಡ ಅಪ್ಲೈ ಮಾಡ್ಬೋದು. ಇನ್ನೂ ಏನೇನು ವಿಚಾರಗಳು, ಸಾಕಷ್ಟು ವಿಚಾರಗಳು ನಾನು ಆ ನೋಟಿಫಿಕೇಷನಲ್ಲೇ ಹೇಳಿದ್ದೆ. ನೀವು ಸಾಧ್ಯವಾದರೆ ಈ ವಿಡಿಯೋನ ಒಂದ್ಸತಿ ನೋಡ್ಕೊಂಡು ಬಂದರೆ ಅದರಲ್ಲಿ ನಿಮಗೆ ಮೋರ್ ಇನ್ಫಾರ್ಮೇಷನ್ ಸಿಗುತ್ತೆ ಹೊಸದಾಗಿ ಅಪ್ಲೈ ಮಾಡೋರಿಗೆ. ಆ್ಯಂಡ್ ನೀವು ಈ ಸತಿ ಅಟ್ ಆಫ್ ಎನಿ ಕಾಸ್ಟ್ ಮಾಡಲೇಬೇಕು ನಾನು ಯು ಜಿ ಸಿ ನೆಟ್ನ ಅಂತ ಅಂದ್ಕೊಂಡಿರೋರಿಗೆ ಈ ವಿಡಿಯೋದಲ್ಲಿ ನಿಮಗೆ ಟಿಪ್ಸ್ ಸಿಗುತ್ತೆ. ಜಸ್ಟ್ ಓನ್ಲಿ ನೋಟಿಫಿಕೇಷನ್ ಬಗ್ಗೆ ಇನ್ಫಾರ್ಮೇಷನ್ ಅಷ್ಟೇ ಅಲ್ಲ, ಹಾಗಾಗಿ ಕೊನೆವರೆಗೂ ವಿಡಿಯೋನ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡಿ. ಎಸ್, ನಮ್ಗೆ ಆಲ್ರೆಡಿ ಒಂದು ಟ್ವೀಟ್ ಸಿಕ್ಕಿರುತ್ತೆ 10th May ಮುಂಚೆನೇ ಟ್ವೀಟಲ್ಲೇ ಹೇಳಿರ್ತಾರೆ. ಆದರೆ ಅಫಿಷಿಯಲಾಗಿ ನೋಟಿಫಿಕೇಷನ್ ನಮಗೆ 10 May 2023 ಸಿಗುತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ಯು ಜಿ ಸಿ ನೆಟ್ ಕ್ಲಿಯರ್ ಮಾಡೋದ್ರಿಂದ ನಾವು ನಮ್ಮ ಇಂಡಿಯಾದಲ್ಲಿ ಎಲ್ಲೇ ಹೋದ್ರೂ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಎಲಿಜಿಬಲ್ ಆಗ್ತೀವಿ ಅಂತ. ಸೊ ಈ ಒಂದು ನೆಟ್ ಎಕ್ಸಾಮಲ್ಲೇ ಇನ್ನೊಂದು ಸ್ಟೆಪ್ ಅಂತ ಇನ್ನೊಂದು ಆ್ಯಡ್ ಆನ್ ಏನಂದರೆ ಅದು JRF ಜೂನಿಯರ್ ರಿಸರ್ಚ್ ಫೆಲೋಶಿಪ್ಪು. ಯಾರಾದರೂ ನೀವು PhD ಮಾಡಬೇಕು ಅಂತಿದ್ದರೆ, ಸ್ಟೈಫಂಡ್ ನಮಗೆ ಪಡ್ಕೊಂಡು ನಾವು PhD ಮಾಡ್ತೀವಿ ಅನ್ನೋ ಆಸೆ ಇದ್ದರೆ, ಅವರು ಇದೇ ಎಕ್ಸಾಮ್ನ ತೊಗೊಂಡು ಒಳ್ಳೆ ಮಾರ್ಕ್ಸ್ ತೊಗೊಂಡ್ರೆ ಅದರಲ್ಲಿ JRF ಕೂಡ ನೀವು ಕ್ಲಿಯರ್ ಮಾಡ್ಬೋದು. ಕಟ್ ಆಫು JRF ಬೇರೆ ಥರ ಇರುತ್ತೆ, ಜೊತೆಗೆ ನಮ್ಮ ನೆಟ್ಗೆ ಬೇರೆ ಥರ ಇರುತ್ತೆ, ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ನೀವು ಅಪ್ಲೈ ಮಾಡುವಾಗ ಬರೀ ಅಸಿಸ್ಟೆಂಟ್ ಪ್ರೊಫೆಸರ್ ಅಪ್ಲೈ ಮಾಡೋರು ಅಸಿಸ್ಟೆಂಟ್ ಪ್ರೊಫೆಸರ್ ಅಪ್ಲೈ ಮಾಡಿ, ಆದರೆ ನಾವು PhD ಐಡಿಯಾ ಇಟ್ಕೊಂಡಿದ್ದೀವಿ ಅಥವಾ ನಾವು ಒಳ್ಳೆ ಸ್ಕೋರ್ ಮಾಡ್ತೀವಿ ಅನ್ನೋವಂಥವ್ರು ಅಸಿಸ್ಟೆಂಟ್ ಪ್ರೊಫೆಸರ್ ಆ್ಯಂಡ್ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಎರಡೂ ಇರೋವಂಥದ್ದನ್ನ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ. ಜೊತೆಗೆ ಕಟ್ ಆಫನ್ನು ಕೊಡ್ತಿಲ್ಲ, ಕಟ್ ಆಫ್ ಪರ್ಸೆಂಟೈಲನ್ನು ಕೊಡ್ತಿದ್ದಾರೆ ಪರ್ಸೆಂಟೇಜ್ ಬದಲಾಗಿ ಅನ್ನೋದನ್ನು ನಾನು ಆವಾಗೇ ನೋಡಿಸಿದಂಥ ವೀಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ದೀನಿ, ವಿತ್ ಫೋಟೋಸ್ ಹೇಗಿರುತ್ತೆ ಕಟ್ ಆಫ್ಸು, ಸರ್ಟಿಫಿಕೇಟ್ಸ್ ಹೇಗಿರುತ್ತೆ, JRF ಆದವ್ರದ್ದು ಹೇಗಿರುತ್ತೆ, ಇದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ. ಆ ವಿಡಿಯೋನ ಒಂದ್ಸತಿ ನೋಡಿ ಅಂತ ಹೇಳ್ತಾ, ನೋಡಿ ನಮಗೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮು 10th May ಶುರುವಾಗುತ್ತೆ. 10th May ಶುರುವಾಗಿ 31st Mayವರೆಗೂ ನಮಗೆ ಟೈಮ್ ಕೊಟ್ಟಿದ್ದಾರೆ, ಬೇಜಾನ್ ಟೈಮ್ ಕೊಟ್ಟಿದ್ದಾರೆ. ಸೊ ಅಪ್ಲಿಕೇಶನ್ ಹಾಕೋರೆಲ್ಲ ಆಲ್ರೆಡಿ ಗೊತ್ತಿರೋರು ಹಾಕ್ತೀರಾ ಈಸಿಯಾಗಿ. ಇನ್ನು ಗೊತ್ತಿಲ್ಲದೆ ಇರೋರು ಏನಾದರೂ ಡೌಟ್ಸ್ ಇದ್ರೆ ಬೇಕಿದ್ರೆ ಕಮೆಂಟ್ ಮಾಡ್ಬೋದು. ಜೊತೆಗೆ ನಮಗೆ ಪೇಮೆಂಟ್ಗೆ ಟೈಮು, ಕರೆಕ್ಷನ್ಸ್ಗೆ ಟೈಮು, ಯಾವಾಗ ನಮಗೆ ಸೆಂಟರ್ಸ್ನ ಅಲಾಟ್ ಮಾಡ್ತಾರೆ ಅದು ಯಾವಾಗ ನಮ್ಗೆ ಗೊತ್ತಾಗುತ್ತೆ, ಅನೌನ್ಸ್ ಮಾಡ್ತಾರೆ. ಮತ್ತು ಅಡ್ಮಿಟ್ ಕಾರ್ಡ್ ಬಗ್ಗೆ ಎಲ್ಲ ಡೇಟ್ಸ್ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಡೇಟ್ಸ್ ಬಂದು ಡೇಟ್ಸ್ ಆಫ್ ಎಕ್ಸಾಮಿನೇಷನ್ 13 June 2023. ಏ ಅಲ್ಲಿ ನಡೆಯಲ್ಲ ಬಿಡ್ರಿ, 13 June ಅಷ್ಟು ಬೇಗ ಆಗೋದಿಲ್ಲ, ನಡೆಯೋ ಪೋಸ್ಟ್ ಪೋನ್ ಆಗೇ ಆಗುತ್ತೆ ಅಂದರೆ, ಆದರೆ ನಮ್ಮ ಒಳ್ಳೆಯದಕ್ಕೆ ತಾನೇ ಆಗುತ್ತೆ. ಅದ್ರ ಬಗ್ಗೆ ನೀವು ತಲೆನೇ ಕೆಡಿಸ್ಕೋಬಾರ್ದು, ನಮ್ಗೆ ಇಷ್ಟೇ ಟೈಮ್ ಇದೆ ಅಂತ ಪ್ರಿಪೇರ್ ಆಗಬೇಕು. ಎಕ್ಸ್ಟ್ರಾ ಟೈಮ್ ಸಿಕ್ಕಿದ್ರೆ ಮತ್ತು ಅದನ್ನು ರಿವಿಷನ್ ಮಾಡ್ತಾ ಹೋಗಬೇಕು. ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳಕ್ಕೆ ಹೊರಟಿರೋದು ಬರೀ ಇಲ್ಲಿರೋ ಇನ್ಫಾರ್ಮೇಷನ್ ಅಲ್ಲ, ನಿಮ್ಗೆ ಒಂದಷ್ಟು ಟಿಪ್ಸ್ ಸಿಗಲಿ ಅಂತಲೇ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ನಮ್ಗೆ ಏನಿಲ್ಲ ಅಂದರೂ 10th May ಅಂದರೆ ಈಗ ಅದು ಬಿಟ್ಬಿಡಿ, ಇವತ್ತಿಂದ ಅಂದ್ರೂ ನಮಗೆ 30 days ಟೈಮ್ ಸಿಗುತ್ತೆ. ಎ ಪ್ರೀಶಿಯಸ್ ಪೀರಿಯಡ್ 30 days. ನಿಮಗೆ ಸಾಕಷ್ಟು ಜನಕ್ಕೆ ಅನ್ಸುತ್ತೆ 30 ದಿನಕ್ಕೆಲ್ಲ ಏನು ಮಾಡೋಕ್ಕಾಗುತ್ತೆ ಅಂತ. ಆ್ಯಕ್ಚುಲಿ ಇದು ವರ್ಷಕ್ಕೆ 2 ಸೈಕಲ್ ನಡೆಯೋದು, ನಿಮಗೆಲ್ಲ ಗೊತ್ತಿದೆ. ಕೇಸೆಟ್ಟು ವರ್ಷಕ್ಕೆ ಒಂದೇ ಸತಿ ನಡೆಯುವಂಥದ್ದು, ಅದು ಕೂಡ ಲಾಸ್ಟ್ ಇಯರ್ ನಡೆದಿಲ್ಲ. ಸೊ ಈ ಒಂದು ಸುವರ್ಣಾವಕಾಶನ ಬಳಸ್ಕೊಂಡವರು ಆಲ್ರೆಡಿ ಮೊದಲಿಂದ ಪ್ರಿಪ್ರೇಷನ್ ಮಾಡಿರ್ತಾರೆ, ಇದೆಲ್ಲ ಒಂದು ಅವರಿಗೆ ಟಾರ್ಗೆಟೇ ಅಲ್ಲ. ಆದರೂ ನೀವು ಅಟ್ ಆಫ್ ಎನಿ ಕಾಸ್ಟ್ ನೀವು ಶುರು ಮಾಡೋಕ್ಕಾಗಲೇ ಇಲ್ಲ, ಈಗಷ್ಟೇ ಶುರು ಮಾಡ್ತೀನಿ ಅಂದರೆ 30 ಡೇಸಲ್ಲಿ ಆರಾಮ್ಸೆ ಮಾಡ್ಬೋದು, ಹೋಪ್ಫುಲಿ ಮಾಡಬಹುದು. ಯಾಕೆಂದರೆ 13 June ನಿಮ್ಗೆ ಎಕ್ಸಾಮ್ ಇರಲ್ಲ, 13 June 22 June ಅಥವಾ ಅಟ್ ಎ ಟೈಮ್ ಎಲ್ಲ ಕಡೆ ಎಕ್ಸಾಮ್ ನಡೆಸಬೇಕು, ಮಧ್ಯದಲ್ಲೆಲ್ಲೋ ಇನ್ನೂ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲ ಡೇಸ್ ಸೇರಿದ್ರು ಒಂದು 30 ಡೇಸಲ್ಲಿ ನೀವು ಎಷ್ಟು ಓದೋಕ್ಕಾಗಬಹುದು ಅನ್ನೋದನ್ನು ನಾನು ಹೇಳಬೇಕು ಅಂತಿದ್ರೆ, ಈ 30 ಡೇಸಲ್ಲಿ ನೀವು ಪರ್ ಡೇ ಮಿನಿಮಮ್ 12 ಅವರ್ಸ್ ಓದಲೇಬೇಕು.
ಫುಲ್ ಡೆಡಿಕೇಶನ್ ಕೊಟ್ಟು ಓದಲೇಬೇಕು. ನಾವು ಉದಾಹರಣೆ ಕೊಡಬೇಕು ಅಂದರೆ ನಾನು ನೀವು ನಮ್ಮ ವಿಡಿಯೋ ನೋಡೇ ನೋಡಿರ್ತೀರಾ, ಎಸ್ ಈ ವಿಡಿಯೋ ನೀವೆಲ್ಲ ನೋಡೇ ನೋಡಿರ್ತೀರಾ, ಇಂಟರ್ವ್ಯೂ ಆಫ್ ನೆಟ್ ಕೆಸೆಟ್ ಅಚೀವರ್ ಇನ್ ಫಸ್ಟ್ ಅಟೆಂಪ್ಟ್ ಅಂತ 2 ಇಯರ್ಸ್ ಆಗು ನೀವು ಇದನ್ನು ನೋಡಿರೋದು. ಈ ವಿಡಿಯೋ ನಾವು ಮಾಡೋಕ್ಕೆ ಮುಂಚೆ ನಾನು ಎರಡೂ ಫಸ್ಟ್ ಅಟೆಂಪ್ಟಲ್ಲೇ ಒಟ್ಟಿಗೆ ಕ್ಲಿಯರ್ ಮಾಡಿದೆ. ನಾನು ಹೇಳಬೇಕು ಅಂದರೆ ಆ್ಯಕ್ಚುಲಿ ಪೋಸ್ಟ್ಪೋನ್ ಆಗ್ತಾನೆ ಇತ್ತು ಆಗ ಕರೋನಾ ಟೈಮ್ ಅಂತ, ನನಗೂ ಸುಮ್ಮನೆ ತುಂಬ ಬೇಜಾರಾಗಿತ್ತು, ಸುಮ್ಮನೆ ಬುಕ್ ತಿರುವಾಗ್ತಾಯಿದೆ. ಬಟ್ ಲಾಸ್ಟ್ 2 ಮಂತ್ಸಲ್ಲಿ ತುಂಬ ಸೀರಿಯಸ್ ಆಗಿ ಪ್ರಿಪೇರ್ ಮಾಡಿದೆ. ನಾನು ಇನ್ನೂ ಎಷ್ಟೋ ಟಾಪಿಕ್ಸ್ ಕವರ್ ಮಾಡ್ಕೋಬೇಕಾಗಿತ್ತು, ಆದರೆ ಕಲ್ತಿರೋದಷ್ಟನ್ನು ಪರ್ಫೆಕ್ಟ್ ಆಗ್ತೀನಿ ಅಂತೇಳಿ ಕರೆಕ್ಟಾಗಿ 2 ಮಂತ್ಸೇ ನಾನು ಪ್ರಿಪೇರ್ ಆಗಿದ್ದು. ತುಂಬ ಕಾನ್ಫಿಡೆಂಟ್. ವೆರಿ ಫಸ್ಟ್ ಸ್ಟೇಜಲ್ಲಿ ನೀವೆಲ್ಲ ಆಲ್ರೆಡಿ ಎಷ್ಟೋ ಜನ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರ್ತೀರ, ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂತಂದರೆ. ಸೊ ಈ ವಿಡಿಯೋನ ನೀವಿನ್ನೂ ನೋಡಿಲ್ಲ, ಇಂಟರ್ವ್ಯೂ ವಿಡಿಯೋ ನೋಡಿಲ್ಲ ಅಂತಂದರೆ ನೀವು ನೋಡ್ಕೊಬರ್ಬೋದು. ನಾನು ಹೇಗೆ ಓದಿದೆ, ಕಡಿಮೆ ಟೈಮಲ್ಲಿ ಹೇಗೆಲ್ಲ ಕವರ್ ಮಾಡಿಕೊಂಡೆ, ಹೇಗೆ ಕ್ಲಿಯರ್ ಆಯಿತು ಫಸ್ಟ್ ಅಟೆಂಪ್ಟಲ್ಲಿ ಅಂತ ನೀವು ನೋಡ್ಬೋದು. ಇದಲ್ಲದೆ ನಂದು ನೆಕ್ಸ್ಟ್ ಇಯರ್ ಕೂಡ ಕ್ಲಿಯರ್ ಆಯಿತು. ಹೇಗೆ ಅಂದರೆ ನಾನು ಅದನ್ನು ಯಾವುದನ್ನು ಮತ್ತೆ ಓದಕ್ಕೆ ಹೋಗಿರಲಿಲ್ಲ. ಅವಾಗ ಓದಿದ್ದನ್ನು ಇಟ್ಕೊಂಡು, ಎಂ ಕಾಮ್ ನಾಲೆಡ್ಜನ್ನು ಇಟ್ಕೊಂಡು ಪಾಠ ಮಾಡ್ತಿದ್ದೆ, ಅದೊಂದಷ್ಟು ನಾಲೆಡ್ಜನ್ನು ಇಟ್ಕೊಂಡೆ, ಜಸ್ಟ್ ಹೋಗಿ ಅಟೆಂಡ್ ಮಾಡಿದ್ದಕ್ಕೆ ನೆಟ್ ಕ್ಲಿಯರ್ ಆಯಿತು. ಇನ್ನು ನೀ ಸೀರಿಯಸ್ ಆಗಿ ಅಟೆಂಪ್ಟ್ ಹಾಕಿದರೆ ಅಫ್ಕೋರ್ಸ್ JRF ಆಗ್ತಿತ್ತು. ಸೊ ಸೆಕೆಂಡ್ ಟೈಮ್ ನಾನು JRFಗೋಸ್ಕರ ಮತ್ತೆ ಟ್ರೈ ಮಾಡಿ, ನಿಮಗೆಲ್ಲ ಗೊತ್ತಿದೆ ನೆಟ್ಟನ್ನು ಎಸ್ ಸತಿ ಬೇಕಾದ್ರೂ ಬರಿಬೋದು, JRF ಆಗೋವರೆಗೂ. ಈವನ್ JRF ಆದರೂ ಕೂಡ ಮತ್ತೆ JRF ಮಾಡ್ಕೊಂಡವ್ರು ಇನ್ನೂ ಇಂಟೆನ್ಷನ್ ಇದ್ದರೆ ಮತ್ತೆ ಬರಿಬೋದು. ಸೊ ನಾನು ಸೆಕೆಂಡ್ ಟೈಮ್ ಕೂಡ ನೆಟ್ ಆಯಿತು, 2 ಟೈಮ್ಸ್ ನೆಟ್ ಆಗಿದೆ. ಅದನ್ನು ನಾನು ಓದ್ಸತಿ ನೋಟಿಫಿಕೇಷನ್ ಆಗಿರೋದ್ರಲ್ಲಿ ಸರ್ಟಿಫಿಕೇಟ್ಸ್ ನೋಡ್ಸಿದ್ದೀನಿ, ನೀವು ನೋಡ್ಬೋದು ಹೇಗಿರುತ್ತೆ, ಅದೊಂದು ಇನ್ಸ್ಪಿರೇಷನ್ ಮೋಟಿವೇಶನ್ ಆಗಿರಲಿ ನಿಮಗೆ ಅಂತ ಹೇಳ್ತಾ ಇದ್ದೀನಿ. ಇನ್ನು ನಿಮಗೆಲ್ಲ ಗೊತ್ತೇ ಇದೆ, ನಂದು ಮತ್ತು ನಮ್ಮ ಮನೆಯವರು ಯದುಕುಮಾರ್ ಅವರು ಇಬ್ಬರದು ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಏನು ಬಿಟ್ಟಿದ್ದಾರೆ ಈಗ, ಅದರಲ್ಲಿ ನಮ್ಮ ಹೆಸರುಗಳಿದ್ದಾವೆ. ಸೊ ಅದಕ್ಕೆ ಬರಬೇಕು, ಆ ಲಿಸ್ಟಿಗೆ ಬರಬೇಕು ಅಂದರೆ ನಾವು ಸಾಕಷ್ಟು ಕಷ್ಟಪಟ್ಟಿರ್ತೀವಿ, ಡೆಡಿಕೇಶನ್ ಕೊಟ್ಟಿರ್ತೀವಿ ಅಂತ ನಿಮಗೂ ಗೊತ್ತಿರುತ್ತೆ. ಅದು ಯಾಕೆ ಹೇಳ್ತಾ ಇದ್ದೀನಪ್ಪ ಇಲ್ಲಿ ಅಂತಂದರೆ, ನೀವು 30 ಡೇಸಲ್ಲಿ ಮಾಡೋಕ್ಕಾಗುತ್ತಾ ಅನ್ನೋ ಪ್ರಶ್ನೆ ತಂದ್ಕೊಂಡಾಗ ಎಸ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಕೊಡಲಿಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವು ಒಂದು 30 ದಿನ ಕಷ್ಟಪಟ್ಬಿಡ್ಬೇಕು, ಆಮೇಲೆ ಮತ್ತೆ ಕಷ್ಟಪಡೋದಿರಲ್ಲ ಅಲ್ವಾ. ಮತ್ತೆ ನೀವು ಬೇಕಿರೋ ಫುಲ್ ಟೈಮ್ ವೇಸ್ಟ್ ಮಾಡಿಕೊಂಡು ಸ್ಪೆಂಡ್ ಮಾಡ್ಕೊಂಡಿದ್ರೂ ನಡೆಯುತ್ತೆ. ಒಂದ್ಸತಿ ಕ್ಲಿಯರ್ ಮಾಡಿಕೊಂಡ್ರೆ ನೆಕ್ಸ್ಟ್ ಟಾರ್ಗೆಟ್ ನೆಕ್ಸ್ಟ್ ಶಿಫ್ಟ್ ಆತೀರಾ. ಅದ್ರ ಬದಲು ಈಗ ಸರಿಯಾಗಿ ಮಾಡಿದೆ, ಸುಮ್ಮನೆ ಎಕ್ಸಾಮ್ಗೆ ಅಪ್ಲಿಕೇಶನ್ ಫೀಸು ಕಟ್ಟಿ ಆ ಅಪ್ಲಿಕೇಶನ್ ಹಾಕಿದ್ದೀನಿ ಅಂತೇಳಿ ಆ ಸೆಂಟರ್ ದೂರ ಬಿದ್ದರೆ ಅಲ್ಲಿಗೂ ಹೋಗಿ ಸುಮ್ಮನೆ ಶಾಸ್ತ್ರಕ್ಕೆ ಬರೆದು ಎಷ್ಟು ಸತಿ ಬರೆದು ಬರೋಕ್ಕಾಗುತ್ತೆ, ಬೇಜಾರಾಗ್ತಾ ಇರುತ್ತೆ. ಅದೇ ಸೀರಿಯಸ್ಸಾಗಿ ಒಂದೇ ಸತಿ ಪ್ರಿಪ್ರೇಷನ್ ಮಾಡಿ, ಒಂದೇ ಸತಿ ಆ ಚಾನ್ಸಲ್ಲೇ ಓಡಿದ್ರೆ ನೀವು ಅವಾಗ ಮತ್ತೆ ಟೆನ್ಷನ್ ತೊಗೊಳೋ ಅವಶ್ಯಕತೆ ಇರಲ್ಲ. ಆ ಡೆಡಿಕೇಶನ್ ಏನೋ ಈ ಇಷ್ಟು ದಿನದಲ್ಲೇ ಡೆಡಿಕೇಶನ್ ಹಾಕಿ ಫುಲ್ಲಿ ಡೆಡಿಕೇಟೆಡ್ ಆಗಿ, ಅಂದರೆ ನಾವು ಉದಾಹರಣೆಗೆ ನಾನು ಹೇಳೋದಾದರೆ ಒಂದು ಬಸ್ಸಲ್ಲಿದ್ದರೂ ಕೂಡ ನಾವು ಒಂದು MCQs ಸಾಲ್ವ್ ಮಾಡ್ತಾ ಇರಬೇಕು. ಯಾವುದೋ ಒಂದು ಆ್ಯಪ್ ಇರುತ್ತೆ, ಆ್ಯಪಲ್ಲಿ ನಮಗೆ MCQ ಸಿಗುತ್ತೆ, ಯಾವುದೋ ಒಂದು ಕಾನ್ಸೆಪ್ಟು ಓದೋವೆಲ್ಲ. ನಮ್ಮ ಫೋನಲ್ಲೆಲ್ಲ ನೋಟ್ಸ್ ಅನ್ನೋದು ಒಂದು ಆ್ಯಪ್ ಒಂದು ಇದೇ ಇರುತ್ತೆ ಅಪ್ಲಿಕೇಶನ್, ಅದರಲ್ಲಿ ನೀವು ಓದಬೇಕಾಗಿರೋವನ್ನೆಲ್ಲ ಲಿಸ್ಟ್ ಮಾಡ್ಕೋತಾ ಇರಬೇಕು. ಆ ಟಾಪಿಕ್ಗೆ MCQs ಹುಡ್ಕೋಬೇಕು, ಅದಕ್ಕೆ ಎಕ್ಸ್ಪ್ಲನೇಷನ್ ಇರೋವಂಥದ್ದನ್ನು ಹುಡ್ಕೋಬೇಕು, ಪ್ಲಾಟ್ಫಾರ್ಮ್ನ ಅದನ್ನು ಓದ್ಕೋತಾ ಇರಬೇಕು. ಸಾಧ್ಯವಾದಷ್ಟು ನಾವು ಇನ್ವಾಲ್ವ್ಡ್ ಆಗಿರಬೇಕು. ನಿಮಗೆ ಮಧ್ಯಾಹ್ನ ಬೋರ್ ಆಗುತ್ತಾ, ದೆನ್ ಯು ಶುಡ್ ಗೋ ವಿತ್ ವಿಡಿಯೋಸ್ ನೋಡೋಕೆ ಹೋಗ್ಬೇಕು. ಅದ್ರ ಬದಲು ಟೈಮ್ ವೇಸ್ಟ್ ಮಾಡ್ಬೋದು. ನಾವು ಯಾವುದೇ ಕಾರಣಕ್ಕೆ ಯೂಟ್ಯೂಬ್ ಶಾರ್ಟ್ಸ್ ಆಗಲಿ ಇನ್ಸ್ಟಾಗ್ರಾಮ್ಸ್ ಆಗಲಿ ಒಂದು ಸ್ವಲ್ಪ ದಿನ ಅವಾಯ್ಡ್ ಮಾಡ್ತೀನಿ, ತುಂಬ ನೋಡೋ. ಅದು ಒಂದ್ಸತಿ ಎಂಟರ್ ಆದರೆ ನಾವು ತುಂಬ ಲಾಂಗ್ ಹವರ್ಸ್ ಅಲ್ಲೇ ಸ್ಪೆಂಡ್ ಮಾಡ್ಬಿಡ್ತೀವಿ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡ್ರೆ ಯೆಸ್ ಯು ಕ್ಯಾನ್. ಎಸ್, ನಾನು ಹೇಳಿದೆ 12 ಅವರ್ಸ್ ಪರ್ ಡೇ ಓದಿದ್ರೆ ಖಂಡಿತ ನೀವು ಕ್ರ್ಯಾಕ್ ಮಾಡ್ಬೋದು ಅಂತ. ಆ 12 ಅವರ್ಸಲ್ಲಿ ಒಂದು 8 ಅವರ್ಸು Paper 2 ಸ್ಪೆಂಡ್ ಮಾಡಿ. ಒಂದೇ ದಿನ ಅಂದರೆ ಒಂದಷ್ಟು ದಿನ ಬರೀ Paper 2 ಓದ್ಕೊಂಡು ಕುತ್ಕೊಳ್ಳೋ ಬದಲಾಗಿ ದಿನದಲ್ಲಿ ಹೇಗಿದ್ದರೂ ನಮಗೆ Paper 2 ಮೇಲೆ ಫೋಕಸ್ ಮಾಡಿದಾಗ ಬೇಜಾರಾದಾಗ ಒಂದು 4 ಅವರು Paper 1 ಸ್ಪೆಂಡ್ ಮಾಡಬೇಕು. ಕೆಲವರು ಏನು ತಪ್ಪು ಮಾಡ್ತಾರೆ, Paper 1 ತುಂಬ ಕಾನ್ಸಂಟ್ರೇಟ್ ಮಾಡ್ತಾರೆ. 1-2 ನಮಗೆ Subject 2 ಸಿಗುತ್ತೆ, Paper 2 ಸಿಗುತ್ತೆ. ನಾವು ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಅಲ್ಲಿ ಒಂದು ಕಾನ್ಸೆಪ್ಟ್ ಓದಿದ್ರೆ ಅಟ್ ಆಫ್ ಎನಿ ಕಾಸ್ಟ್ ಎಲ್ಲೋ ಒಂದು ಕಡೆ ಬಂದೇ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ. ಆದರೆ Paper 1 ಆಗೋಲ್ಲ, ಅದೊಂದು ಸ್ವಲ್ಪ ವ್ಯಾಪಕವಾಗಿರುತ್ತೆ. ಆ ಕ್ವೆಶನ್ ನಿಮಗೆ ಬರ್ಬೋದು ಬರದೇ ಇರ್ಬೋದು, ಗ್ಯಾರಂಟಿ ಇಲ್ಲ, ಅದೊಂದು ಪ್ರಾಬ್ಲಮ್ ಇದೆ. ಹಾಗಾಗಿ ಏನು ಮಾಡಬೇಕು, ಇದಕ್ಕೊಂದು 50% ಕೊಟ್ಟರೆ ಅದಕ್ಕೆ 100% ನೀವು ಪ್ರಿಫ್ರೆನ್ಸನ್ನು ಕೊಡಬೇಕು. ಗೊತ್ತೇ ಇದೆ ನಿಮಗೆಲ್ಲ ಮಾರ್ಕ್ಸ್, ಅದು 50 ಕ್ವೆಶನ್ಸು, ಇದು 100 ಕ್ವೆಶನ್ಸ್ ಇರುತ್ತೆ. ಸೊ ಆ್ಯಂಡ್ ಆ ಕಾನ್ಸೆಪ್ಟ್ಸ್ ಅನ್ನೋದು ನಿಗದಿತವಾಗಿ ಬರೋವಂಥ ಕಾನ್ಸೆಪ್ಟ್ಸ್ ಅನ್ನೋಂಥವು. ಇದರಲ್ಲಿ ನಾವು Paper 1 ಹಾಗನ್ಸಲ್ಲ, ನಮಗೆ ಸಾಕಷ್ಟು ಪ್ರಶ್ನೆಗಳು ಕೇಳೋಕೆ ಹೋಗೋ ಅವಕಾಶ ಇರುತ್ತೆ, ಆದರೆ ಸ್ಕೋಪ್ ಕಡಿಮೆ ಇರುತ್ತೆ. ನಮಗೆ ಮಾರ್ಕ್ಸ್ ಜಾಸ್ತಿ ಆಗಬೇಕಾಗಿರೋದು ಯಾವತ್ತೂ ಸಬ್ಜೆಕ್ಟಲ್ಲಿ. ಹಾಗಂತ ಮಿನಿಮಮ್ ಎಷ್ಟು ತೆಗಿಬೇಕು Paper 1 ತೆಗಿಲೇಬೇಕು, ಇಲ್ಲಾಂದರೆ ನಾವು ಈ ಸಬ್ಜೆಕ್ಟಲ್ಲಿ ನೀವು ಔಟ್ ಆಫ್ ಔಟ್ ತೆಗೆದ್ರೂ ವೇಸ್ಟ್ ಆಗುತ್ತೆ. ಹಾಗಾಗಿ Paper 1 ಬಗ್ಗೆ ನಿಮ್ಗೆ ಇನ್ನೂ ಡೀಟೇಲ್ಸ್ ಬೇಕು, ಮತ್ತು ಹೇಗೆ ಯಾವ ಕಾನ್ಸೆಪ್ಟ್ಸ್ ಮೇಲೆ ಫೋಕಸ್ ಮಾಡಿದ್ರೆ ನೀವು ಎಷ್ಟು ಬೇಗ ನೀವು Paper 1 ಸ್ಕೋರ್ ಜಾಸ್ತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇನ್ನೊಂದು ವೀಡಿಯೋನ ಮಾಡ್ತೀನಿ ನಾನು. ನಿಮಗೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿದ್ರೆ ಖಂಡಿತ ನಾನು ವೀಡಿಯೋ ಮಾಡ್ತೀನಿ. ಸೊ Paper 1 ಯಾವ ಕಾನ್ಸೆಪ್ಟ್ಸ್ ಫೋಕಸ್ ಮಾಡಬೇಕು, ಯಾವ ರೀತಿ ಫೋಕಸ್ ಮಾಡಬೇಕು, ಎಷ್ಟು ಮಾರ್ಕ್ಸ್ ಮಿನಿಮಮ್ ತೆಗೆದ್ರೆ ಮಾತ್ರ ನಾವು ಎಲಿಜಿಬಲ್ ಆಗ್ತೀವಿ, ಇದ್ರ ಬಗ್ಗೆ ಡೀಟೇಲ್ಸನ್ನು Paper 1 ಮತ್ತೆ ಮಾಡ್ತೀನಿ ನಾನು ವೀಡಿಯೋನ. ಸೊ Paper 2 ಜಾಸ್ತಿ ಫೋಕಸ್ ಮಾಡಿ ಅನ್ನೋವಂಥದ್ದು ನನ್ನ ಅಭಿಪ್ರಾಯ.
ನೋಡಿ, ಈ 30 ಡೇಸಲ್ಲಿ ನೀವು ಹೇಗೆ ಕ್ಲಿಯರ್ ಮಾಡ್ಕೋಬೇಕು ಅನ್ನೋ ಸ್ಟ್ರಾಟಜಿ ನನ್ನ ಪ್ರಕಾರ ನನ್ನ ಹತ್ರ 2 ವೇಸ್ ಇದ್ದಾವೆ. ಸೊ ನಾನು ಫಾಲೋ ಮಾಡೋದು ಇವೆರಡನ್ನು. ನನ್ನ ಹತ್ರ ಅತಿಯಾಗಿ ಟೈಮ್ ಇತ್ತ, ತುಂಬ ಟೈಮ್ ಇದೆ, ನಾನು ಮೊದಲಿಂದ ಶುರು ಮಾಡ್ತಾ ಇದ್ದೀನಿ ಅಂತಿತ್ತ, ನಾನೇನು ಮಾಡ್ತೀನಿ ಅಂದರೆ ಸಿಲಬಸ್ಸಿಂದ ಶುರು ಮಾಡ್ತೀನಿ. ಸಿಲಬಸ್ ಕವರ್ ಮಾಡಲಿಕ್ಕೆ ಫಸ್ಟ್ ಟ್ರೈ ಮಾಡ್ತೀನಿ ನಾನು. ಅಂದರೆ ನಾನು ನಿಮ್ಗೆ ಮೊದಲೇ ನಾನು ಇಂಟರ್ವ್ಯೂನ ವೀಡಿಯೋದಲ್ಲಿ ತೋರಿಸಿದ್ದೀನಿ ಬುಕ್ನ. ಆ ಬುಕ್ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ಆ ಬುಕ್ ಅಂತಲೇ ಅಲ್ಲ, ನಿಮ್ಗೆ ಯಾವುದೇ ಬುಕ್ಕಾಗಲಿ ಒಂದು ಗೈಡ್ ಅಂತಂದರೆ ಒಂದು ಬರ್ಡ್ ಐ ವ್ಯೂ ಸಿಗುತ್ತೆ, ಪಕ್ಷಿ ನೋಟ ಸಿಗುತ್ತೆ. ಅಂದರೆ ಏನು, ಬೇಸಿಕ್ಸು ಮಿನಿಮಮ್ ನೀವು ಕಲಿಬೇಕಾಗಿರೋದನ್ನೆಲ್ಲ ಸಿಲೆಬಸ್ದು ಅಲ್ಲಿ ಕಲ್ತ್ಕೋಬೋದು. ಎಕ್ಸ್ಟ್ರಾ ಕೇಳಿದ್ರೆ ಅದರ ಮೀರಿ ಕೇಳಿದ್ರೆ ಒಂದು ಎಕ್ಸ್ಟ್ರಾ ಎಷ್ಟು ನಿಮಗೆ ನಾಲೆಡ್ಜ್ ಇರಲ್ಲ ಅದನ್ನು ಬಿಟ್ಟರೆ ಮಿನಿಮಮ್ ಆದರೂ ನೀವು ಇಲ್ಲಿ ಕಲ್ತ್ಕೋಬೋದು. ಸೊ ಸಿಲೆಬಸ್ನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ನಮ್ಗೆ ಅಷ್ಟೊಂದು ಟಾಪಿಕ್ ಅಂತ ಅನಿಸುತ್ತೆ ಅಂತ ಭಯ ಪಡೋರಾದರೆ ಬೇಡ, ಆ ವಿಧಾನ ನಿಮಗೆ ಬೇಡ, ಜಾಸ್ತಿ ಅನ್ನಿಸ್ತಲ್ವಾ, ಸೊ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ನಮಗೆ ಟೈಮ್ ಇಲ್ಲ ಅಂತ ಅನ್ನಿಸ್ತಲ್ವಾ, ಗೋ ವಿತ್ ಅ ಕ್ವೆಶನ್ ಪೇಪರ್ಸ್. ನಾನು ದಿನಕ್ಕೆ ಇಷ್ಟು ಕ್ವೆಶನ್ ಪೇಪರ್ ಸಾಲ್ವ್ ಮಾಡ್ತೀನಿ ಅಂತ ನೀವು ಒಂದು ರೆಸೊಲ್ಯೂಷನ್ ಮಾಡ್ಕೋಬೇಕು. ಆ ಕ್ವೆಶನ್ ಪೇಪರ್ ಸಾಲ್ವ್ ಮಾಡೋದು ಅಂದರೆ ಹೇಗೆ, ಒಂದು ನಾನು ಆ್ಯಕ್ಚುಲಿ ನಿಮಗೆ ಒಂದಷ್ಟು ವೀಡಿಯೋಸನ್ನು ಆಲ್ರೆಡಿ ಮಾಡಿದ್ದೀನಿ ನೋಡಿ. ಈ ವೀಡಿಯೋಸಲ್ಲಿ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಯಾವ ಥರ ಟ್ರಿಕ್ಸು ಅಂತ, ಜೊತೆಗೆ ಇಂಪಾರ್ಟೆಂಟಾಗಿ ಒಂದು ಟಿಪ್ ಹೇಳಿದ್ದೀನಿ. ಈ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ, ಅದನ್ನು ನೀವು ಮಿಸ್ ಆದರೆ ನಿಮ್ಗೆ ಒಂದಷ್ಟು ಲಾಸ್ ಆಗುತ್ತೆ ಅಂತ ನಾನು ಹೇಳ್ಬೋದು. ಯಾಕೆಂದರೆ ಇದು ಕ್ವೆಶನ್ ಪೇಪರ್ ಬಗ್ಗೆ ಯಾವ ಟಿಪ್ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಸೊ ಏನು ಕ್ವೆಶನ್ ಪೇಪರ್ ಸಾಲ್ವ್ ಮಾಡೋದು ಅಂದರೆ, ಒಂದು ಕ್ವೆಶ್ಚನನ್ನು ತೊಗೊಂಡ್ರೆ ಆ ಟಾಪಿಕ್ ಸಾಧ್ಯವಾದಷ್ಟು ಸ್ಟಡಿ ಮಾಡಿಬಿಡ್ರಿ ಎ ಟು ಝೆಡ್. ಮತ್ತು ಯಾವ ಒಂದು ಕ್ವೆಶನ್ ಆ ಟಾಪಿಕ್ ಮೇಲೆ ಕೇಳಿದ್ರು ನಿಮಗೆ ಬರಬೇಕು. ಸೊ ನಮಗೇನಿಸ್ತು, ಒಂದು ಧೈರ್ಯ ಇರೋದು, ಈ ಟಾಪಿಕ್ ಆಲ್ರೆಡಿ ಪ್ರೀವಿಯಸ್ಲಿ ಒಂದ್ಸರಿ ತೆಗೆದಿದ್ದಾನೆ ಅಂದರೆ ಮತ್ತು ಅದ್ರ ಮೇಲೆ ಫೋಕಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದ್ರಲ್ಲಿ ನಾವು ಎ ಟು ಝೆಡ್ ಕವರ್ ಮಾಡಿಕೊಂಡಾಗ ಆ ಟಾಪಿಕ್ ಮೇಲೆ ಕ್ವೆಶನ್ ಬಂದಿದೆ, ಬಂದಾಗ ನಾವು ಆರಾಮ್ಸೆ ಮಾಡ್ಬೋದು. ಆ್ಯಂಡ್ ಮೋರ್ ಓವರ್ ಎಲ್ಲ ಕ್ವೆಶನ್ ಪೇಪರಿಂದ ಯಾವುದಾದ್ರೂ ಒಂದು ರಿಪೀಟ್ ಆಗೇ ಆಗಿರುತ್ತೆ, ನಿಮ್ಗೆ ಹೆಲ್ಪ್ ಆಗೇ ಆಗುತ್ತೆ, ಕಾನ್ಸೆಪ್ಟ್ ಆದರೂ ರಿಪೀಟ್ ಆಗೇ ಆಗುತ್ತೆ, ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಸೊ ಕ್ವೆಶನ್ ಪೇಪರ್ ವೇನ, ನಾನೇನು ಹೇಳಿದೆ ಸಿಲೆಬಸ್ ವೇನ ಫಾಲೋ ಮಾಡೋರು ಸಿಲೆಬಸ್ ವೇನ ಫಾಲೋ ಮಾಡಿ, ಅದರ್ವೈಸ್ ಕ್ವೆಶನ್ ಪೇಪರ್ ವೇನ ಫಾಲೋ ಮಾಡ್ತೀವಿ ಅನ್ನೋರು ಕ್ವೆಶನ್ ಪೇಪರ್ ವೇನ ಸಾಲ್ವ್ ಮಾಡಿ. ಆದರೆ ವಿತ್ ಆಪ್ಷನ್ಸ್ ಕೂಡ, 4 ಆಪ್ಷನ್ ಇದೆ ಅಂದರೆ ರೈಟ್ ಆಪ್ಷನ್ ನೋಡ್ಕೊಂಬಿಟ್ಟು ಕಲ್ತ್ಕೊಂಡು ಮುಂದಕ್ಕೆ ಹೋಗೋದಲ್ಲ, ಬೇರೆ ಆಪ್ಷನ್ಸಲ್ಲಿ ನಾವು ಕಲಿಯೋಕ್ಕಾಗುವಂಥದ್ದು ಏನಾದರೂ ಇದ್ದರೆ ಅದನ್ನು ಕಲ್ತ್ಕೋಬೇಕು, ಯಾಕೆಂದರೆ ಅದ್ರ ಮೇಲೆ ಮತ್ತೆ ಪ್ರಶ್ನೆ ಬರೋ ಚಾನ್ಸಸ್ ಇರುತ್ತೆ. ಸೊ ಕವರ್ ಮಾಡಿದಂಗೆ ದಿನಕ್ಕೊಂದಿಷ್ಟು ಪೇಪರ್ ಸಾಲ್ವ್ ಮಾಡ್ತೀನಿ ಅಂದಾಗ ಒಂದಷ್ಟು ಟಾಪಿಕ್ಸನ್ನು ನೀವು ಕವರ್ ಮಾಡ್ತೀರಿ. ಕೆಲವ್ರು ಏನು ಮಾಡ್ತಾರೆ, ಒಂದು ಕಡೆಯಿಂದ ಸಿಲೆಬಸ್ ಅಂತ ಶುರು ಮಾಡ್ಕೊಂಡು ಹೋಗ್ತಾರಲ್ವ. ಸೊ ಒಂದು ಕಡೆಯಿಂದ ಶುರು ಮಾಡಿದಾಗ ಏನಾಗುತ್ತೆ, ಒಂದು ಮಧ್ಯದಲ್ಲೆಲ್ಲ ನಿಂತು ಹೋಗ್ತೀವಿ, ಇನ್ನೂ ಓದಬೇಕಾದ್ರೆ ಬೇಜಾನಿರುತ್ತೆ. ಕ್ವೆಶನ್ ಪೇಪರ್ ಮಾಡಿದಾಗ ಏನು ಮಾಡುತ್ತೆ, ಬೇರೆ ಎಲ್ಲ 10 ಯೂನಿಟ್ಗಳದನ್ನು ಕಾನ್ಸೆಪ್ಟ್ಸ್ಗಳನ್ನು ಒಂದಷ್ಟು ಕಾನ್ಸೆಪ್ಟ್ಗಳನ್ನ ಗ್ರಿಪ್ ತೊಗೊಂಡಂಗೆ ಆಗುತ್ತೆ. ಸೊ ಏನಾಯಿತು, ಒಂದು ಕಡೆ ಕನ್ಸಿಸ್ಟೆಡಾಗಿ ಇದ್ದಂಗೆ ಆಗಲಿಲ್ಲ, ಎಲ್ಲ ಓಡಾಡ್ಕೊಂಡು ಬಂದಂಗೆ ಆಗಿರುತ್ತೆ ಟಾಪಿಕ್ಸು. ಹಾಗಾಗಿ ನೀವು ಎರಡು ವಿಧಾನದಲ್ಲಿ ನಾನು ಫಾಲೋ ಮಾಡಿದ್ದು ಹೇಳಬೇಕು ಅಂತಂದರೆ ಕ್ವೆಶನ್ ಪೇಪರ್ ವಿಧಾನವೇ, ಆಮೇಲೆ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಕ್ಲಿಯರ್ ಆಗುವಾಗ ಸಿಲೆಬಸ್ ವಿಧಾನಕ್ಕೆ ಬಂದೆ. ಸೊ ಎಲ್ಲನೂ ಮಿಕ್ಸ್ ಮ್ಯಾಶ್ ಆಗೇ ನಮಗೆ ಫೈನಲಿ ಔಟ್ಪುಟ್ ಸಿಗುವಂಥದ್ದು. ಹಾಗಾಗಿ ನಾನೇನು ಹೇಳ್ತೀನಿ, ನಾನು ಒಂದಷ್ಟು ವೀಡಿಯೋ ಮಾಡಿದ್ದೀನಿ, ನಾನಲ್ಲದೆ ಬೇಜಾನ್ ಜನ ಸಾಕಷ್ಟು ವೀಡಿಯೋಸ್ ಮಾಡಿದ್ದಾರೆ, ಅದರೆಲ್ಲ ಬೆನಿಫಿಟ್ ತೊಗೊಳ್ಳಿ. ಅದ್ರ ಜೊತೆ ಕನ್ನಡದಲ್ಲಿ ಯಾರಾದರೂ ಮಾಡಿದರೆ ಚೆನ್ನಾಗಿ ಎನ್ಕರೇಜ್ ಮಾಡಿ, ಸೊ ದಟ್ ನೆಟ್ಟು ಸ್ಲೆಟ್ದು ಇನ್ನೊಂದಷ್ಟು ವೀಡಿಯೋಸ್ ಬರುತ್ತೆ. ಇವೆರಡೆಲ್ಲ ಅಷ್ಟೇ ಅಲ್ಲ, ನಾನು ಕಾಮರ್ಸಿಂದು ಕೂಡ ಮಾಡಿದ್ದೀನಿ. ಕಾಮರ್ಸಿಂದು ಕಾಮರ್ಸ್ ಅವ್ರು ನೋಡಿದ್ರೆ ಮಾತ್ರ ಅಲ್ಲ, ಸ್ಟಾರ್ಟಿಂಗ್ ನಾನು ಒಂದಷ್ಟು ಹೇಳಿದ್ದು ಬೇರೆ ಸಬ್ಜೆಕ್ಟ್ವರೆಗೂ ಯೂಸ್ ಆಗುತ್ತೆ. ನೋಡಿ, ನಮ್ಮ ಚಾನಲಲ್ಲೇ 5 ಮಂತ್ಸಾಗೂ ಈ ವಿಡಿಯೋ ಇದೆ, ಜೊತೆಗೆ ನಾನು UGC ನೆಟ್ದು ಕೂಡ ಶಿಫ್ಟ್ 1 ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಜಸ್ಟ್ ಬಿಕಾಸ್ ಆಫ್ ಪರ್ಸ್ನಲ್ ರೀಸನ್ಸಿಂದ ನಾನು ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ, ಇಲ್ಲಾಂದರೆ ಖಂಡಿತ ನಿಮಗೆಲ್ಲ ಹೆಲ್ಪ್ ಆಗೋ ಥರ ನಾನು UGC ನೆಟ್ಗೋಸ್ಕರ ಕನ್ನಡದಲ್ಲಿ ಒಂದಷ್ಟು ವೀಡಿಯೋಸ್ ಮಾಡಬೇಕು ಅಂತಿದ್ದೆ. ಬಟ್ ಫ್ಯೂಚರಲ್ಲಿ ಮತ್ತೆ ಮಾಡ್ತೀನಿ, ಈಗ ಪರ್ಸ್ನಲ್ ಗ್ಯಾಪ್ ತೊಗೊಂಡಿದ್ದೀನಿ ನಾನು, ಸೊ ಬ್ಯುಸಿ ಇರೋದ್ರಿಂದ ಮಾಡೋಕ್ಕಾಗ್ತಾ ಇಲ್ಲ. ಸೊ ಖಂಡಿತ ಈ ವಿಡಿಯೋ ಮಾಡಿದ್ದು ಅಟ್ಲೀಸ್ಟ್ ನೋಟಿಫಿಕೇಷನ್ ಆದರೂ ಮಾಡಬೇಕು, ಒಂದಷ್ಟು ಟಿಪ್ಸನ್ನು ಹಾಕಬೇಕು ನಾನು. ಯಾಕೆ ಅಂತಂದರೆ, ನೀವು ಈ ಸತಿ ಆಟ್ ಆಫ್ ಇನ್ನಿಗಾಸ್ ಕ್ಲಿಯರ್ ಮಾಡಬೇಕು ಅಂತ ಸಾಕಷ್ಟು ಜನ ಇರ್ತೀರ, ಒಂದಷ್ಟು ಜನ ಅಪ್ಡೇಟ್ಸ್ಗೋಸ್ಕರ ಕಾಯ್ತಾ ಇರ್ತೀರ ಅಂತ, ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಕ್ಲಾಸಸ್ನ ನಾನು ಅಲ್ದಿದ್ರು ಬೇಜಾನ್ ಜನ ಮಾಡಿದರೆ ಬಳಸ್ಕೊಳ್ಳಿ, ಚೆನ್ನಾಗಿ ಇರೋ ರಿಸೋರ್ಸ್ನ ಬಳಸ್ಕೊಳ್ಳಿ. ಎಷ್ಟೋ ಜನ ಸಬ್ಸ್ಕ್ರಿಪ್ಷನ್ಸನ್ನು ತೊಗೊಂಡಿರ್ತಾರೆ. ಓಕೆ, ನೀವು ಅಷ್ಟು ಮಾಡೋಕ್ಕಾಗಿಲ್ಲ ಅಂದರೆ ನೀವು ಹೆಂಗಿದ್ರು ಡೇಟಾ ಹಾಕ್ಸಿರ್ತೀರ, ಯೂಟ್ಯೂಬಲ್ಲಿ ಎಷ್ಟು ವೀಡಿಯೋಸ್ ಇರುತ್ತೆ, ಕೂತ್ಕೊಳ್ಳಿ, ಒಂದು 5 ನಿಮಿಷ ಕೂತ್ಕೊಂಡು ಅದನ್ನ ನೋಟ್ಸ್ ಪ್ರಿಪೇರ್ ಮಾಡ್ಕೊಳ್ಳಿ. ಫ್ರೀ ಇದ್ದ ಟೈಮ್ ವೇಸ್ಟ್ ಮಾಡಬೇಡಿ, ಬೇಜಾರಾಗ್ತಾಯಿರುತ್ತೆ ಓದಾಗ, ಓದಬೇಕು ಅನ್ನೋವಾಗ ಅಂತ ಅನಿಸಿದಾಗ ನೋಟ್ಸ್ ಮಾಡ್ಕೊಳ್ಳಿ, ಶಾರ್ಟ್ ಫಾರ್ಮ್ಸ್ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ. ನೀವು ಎಕ್ಸಾಮ್ಗೆ ಹೋಗೋಕೆ ಮುಂಚೆ ಒಂದು ಕಣ್ಣು ಆಡಿಸಿದ್ರೆ ಒಂದಷ್ಟು ಕಾನ್ಸೆಪ್ಟ್ಸ್ ತಲೆಗೆ ಬರಬೇಕು, ಆ ಥರದ್ದು ಮಾಡ್ಕೊಂಡಾಗ ತುಂಬ ವರ್ಕ್ ಆಗುತ್ತೆ. ಎಷ್ಟೋ ಸಲ ನಾನು ಎಷ್ಟೋ ಜನಕ್ಕೆ ಅದು ಲಾಸ್ಟಲ್ಲಿ ನೋಡ್ಕೊಂಡು ಹೋಗಿರೋದು ತುಂಬ ಚೆನ್ನಾಗಿ ನೆನಪಿರುತ್ತೆ, ಅಂದರೆ ಲಾಸ್ಟ್ ಡೇಸಲ್ಲಿ ಏನು ಓದಿರ್ತಾರೆ ಅದು ಚೆನ್ನಾಗಿ ನೆನಪಿರುತ್ತೆ. ಕೆಲವರಿಗೆ ಫಸ್ಟ್ ಕರೆಕ್ಟಾಗಿ ನೋಟ್ಸ್ ಮಾಡಿಟ್ಕೊಂಡಿರೋದು ನೆನಪಿರುತ್ತೆ. ಸೊ ಯಾವ ವಿಧಾನ ನಿಮಗೆ ಸೆಟ್ ಆಗುತ್ತೆ ಅನ್ನೋದು ಅನಾಲಿಸಿಸ್ ಮಾಡಿಕೊಂಡು ಓದೋಕ್ಕೆ ಶುರು ಮಾಡಿ.
ಸೊ ಯಾವ ಎರಡು ವಿಧಾನದಲ್ಲಿ ಓದ್ಬೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ ವಿಧಾನಗಳ ತಿಳ್ಕೊಳ್ಳಿಕ್ಕೋಸ್ಕರ ಆ ವಿಡಿಯೋಸ್ನ ನೋಡಿ ಅಂತ ಕೂಡ ನಿಮ್ಗೆ ಹೇಳಿದ್ದೀನಿ. ಜೊತೆಗೆ ನೀವು ಎಷ್ಟು ಹವರ್ಸು ದಿನಕ್ಕೆ ಸಾಕಷ್ಟು ಜನ ಅದನ್ನು ಕಮೆಂಟ್ ಆಗ್ತದೆ, ಎಷ್ಟು ಓದಿದ್ರಿ ನೀವು, ಎಷ್ಟು ಓದಿದ್ರಿ ಅಂತ. ಸೊ ಎಷ್ಟು ಅವರ್ಸ್ ಓದಿದ್ರೆ ಮಿನಿಮಮ್ಮು ನೀವು ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಅನ್ನೋದ್ರ ಬಗ್ಗೆಯೂ ಹೇಳಿದ್ದೀನಿ. ಪ್ರಿಫರೆನ್ಸ್ ಯಾವತ್ತೂ ನಿಮಗೆ 1:2 ರೇಷ್ಯೋದಲ್ಲಿರಲಿ. ಪೇಪರ್ 1ಗೆ 1 ಅಂದರೆ ಪೇಪರ್ 2ಗೆ ಅದೆರಡರಷ್ಟು ನೀವು ಎಫರ್ಟ್ಸನ್ನು ಹಾಕಬೇಕಾಗಿರುತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಇಂಪಾರ್ಟೆಂಟಾಗಿ ನಾನು ನಿಮ್ಗೆ ಹೇಳಿಕೊಡೋದು, 31 May ಟೈಮ್ ಇದೆ ಅಂತ ಕಾಯ್ಕೊಂಡು ಕೂತ್ಕೋಬೇಡಿ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ನೀವು ಹಾಕಿರೋ ಸೆಂಟರ್ ಸಿಗೋ ಚಾನ್ಸಸ್ ಇರುತ್ತೆ. ನಾನು 2 ಬೇಗ ಅಪ್ಲಿಕೇಶನ್ ಹಾಕಿ ನನಗೆ ನಾನು ಯಾವ ಸೆಂಟರ್ ಹೋಗಿ ಬೇಕು ಅಂತ ಹಾಕಿದ್ದು ಫಸ್ಟ್ ಪ್ರಿಫರೆನ್ಸ್ ಅದೇ ಸಿಕ್ಕಿದೆ. ಬಟ್ ಸಾಕಷ್ಟು ಜನಕ್ಕೆ ಲಾಸ್ಟ್ ಟೈಮು ತುಂಬ ದೂರ ದೂರ ಹುಬ್ಬಳ್ಳಿ ಅಲ್ಲೆಲ್ಲ ಹಾಕಿದ್ರು, ಈ ಕಡೆ ಇರೋರಿಗೆ ಬೆಂಗಳೂರು ತುಮಕೂರು ಇರೋರಿಗೆಲ್ಲನು. ಹಾಗಾಗಿ ಬೇಗ ಅಪ್ಲಿಕೇಶನ್ ಹಾಕಿ ಅನ್ನೋದು ನನ್ನದೊಂದು ಸಜೆಷನ್ನು. ಆಗ ಅಪ್ಲಿಕೇಶನ್ ಕರೆಕ್ಟಾಗಿ ನಮ್ಮ ಸೆಂಟ್ರ್ ಯಾವ್ದು ಬೇಕೋ ಅದೇ ಸಿಗುತ್ತೆ. ಸೊ ಇಷ್ಟು ಮೋಟಿವೇಶನ್ ಇಟ್ಕೊಂಡು ಒಂದು ಡೆಡಿಕೇಶನ್ ಮೇಲೆ ನೀವು ಸ್ಟಾರ್ಟ್ ಮಾಡ್ತೀರಾ ಇವತ್ತೇ ಅಂತ ನಾನು ಅನ್ಕೋತಾ ಇದ್ದೀನಿ. ಎಸ್, ಸ್ಟಾರ್ಟ್ ಮಾಡ್ತೀವಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ. ಪೇಪರ್ 1ಗೆ ದಯಮಾಡಿ ಇನ್ನೊಂದಷ್ಟು ನಾನು ಸ್ಟ್ರಾಟಜೀಸ್ನ ಹಾಕಬೇಕು, ಯಾವ ಕಾನ್ಸೆಪ್ಟ್ಸ್ ಫೋಕಸ್ ಹೇಗೆ ಮಾಡಬೇಕು ಅನ್ನೋದನ್ನ ಬಗ್ಗೆ ನಾನು ನಿಮಗೆ ವಿವರಿಸಿ ಹೇಳಬೇಕು ಅಂತಿದ್ದರೆ ದಯಮಾಡಿ ನೀವು ಅದನ್ನು ಕಮೆಂಟ್ ಮಾಡಿದ್ರೆ ಆ ವಿಡಿಯೋನ ನಾನು ಮಾಡಿಕೊಡ್ತೀನಿ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಸ್ಟಡೀಸ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. Please do subscribe.